ಹೇಳ್ತಾ ಇದ್ರು, 50 ದಿವಸ ನನಗೆ ಕಾಲಾವಕಾಶ ಕೊಡಿ, 50 ದಿವಸ ಕಾಲಾವಕಾಶದಲ್ಲಿ ನಾನೇನಾದರೂ ಕೂಡ ನಾನು ಈ ಪರೀಕ್ಷೆಯಲ್ಲ ತೇರ್ಗಡೆ ಆಗದೆ ಇದ್ರೆ ನನ್ನ ಜೀವಂತವಾಗಿ ಸುಡಿ ಅಂತ ಹೇಳಿ, ಬಹುಶಃ ನಾವಿವತ್ತು ಜೀವಂತವಾಗಿ ಸುಡಬೇಕಾಗಿರ್ತಕ್ಕಂಥ ದಿನ ಇವತ್ತಾಗಿದೆ. ಅವರಿಗೆ ಅವರ ಮಾತು ಜ್ಞಾಪಕ ಇದ್ರೆ, ಅವ್ರಿಗೇನಾದರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ನರೇಂದ್ರ ಮೋದಿಯವರು ಹೇಳ್ತಾ ಇದ್ರು, 50 ದಿವಸ ನನಗೆ ಕಾಲಾವಕಾಶ ಕೊಡಿ, 50 ದಿವಸ ಕಾಲಾವಕಾಶದಲ್ಲಿ ನಾನೇನಾದರೂ ಕೂಡ ನಾನು ಈ ಪರೀಕ್ಷೆಯಲ್ಲ ತೇರ್ಗಡೆ ಆಗದೆ ಇದ್ರೆ ನನ್ನ ಜೀವಂತವಾಗಿ ಸುಡಿ ಅಂತ ಹೇಳಿ, ಬಹುಶಃ ನಾವಿವತ್ತು ಜೀವಂತವಾಗಿ ಸುಡಬೇಕಾಗಿರ್ತಕ್ಕಂಥ ದಿನ ಇವತ್ತಾಗಿದೆ. ಅವರಿಗೆ ಅವರ ಮಾತು ಜ್ಞಾಪಕ ಇದ್ರೆ, ಅವ್ರಿಗೇನಾದರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ನರೇಂದ್ರ ಮೋದಿಯವರು ಹೇಳ್ತಾ ಇದ್ರು, 50 ದಿವಸ ನನಗೆ ಕಾಲಾವಕಾಶ ಕೊಡಿ, 50 ದಿವಸ ಕಾಲಾವಕಾಶದಲ್ಲಿ ನಾನೇನಾದರೂ ಕೂಡ ನಾನು ಈ ಪರೀಕ್ಷೆಯಲ್ಲ ತೇರ್ಗಡೆ ಆಗದೆ ಇದ್ರೆ ನನ್ನ ಜೀವಂತವಾಗಿ ಸುಡಿ ಅಂತ ಹೇಳಿ, ಬಹುಶಃ ನಾವಿವತ್ತು ಜೀವಂತವಾಗಿ ಸುಡಬೇಕಾಗಿರ್ತಕ್ಕಂಥ ದಿನ ಇವತ್ತಾಗಿದೆ. ಅವರಿಗೆ ಅವರ ಮಾತು ಜ್ಞಾಪಕ ಇದ್ರೆ, ಅವ್ರಿಗೇನಾದರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು.